ಒಂದರ ಮೇಲೆ ಒಂದರಂತೆ ಕೊರೆದದ್ದು ಐದು ಕೊಳವೆ ಬಾವಿಗಳು. ಆದರೆ ಯಾವುದರಲ್ಲಿಯೂ ನೀರಿಲ್ಲ. ಕೊನೆಗೆ ನೀರಿಲ್ಲದೆ ಸೊರಗಿದ ತೋಟದಲ್ಲಿ ಕ್ರೈಸ್ತ ಕುಟುಂಬ ಕೊನೆಯ ಪ್ರಯತ್ನವೆಂಬಂತೆ ಮಾಡಿದ್ದು ನಾಗಪೂಜೆ, ದೈವಕ್ಕೆ ಹರಕೆ, ಬಳಿಕ ನಡೆದ ದೀಪವಾಡ. ನಾಲ್ಕು ಬಿಂದು ಐದು ಲಕ್ಷ ರೂಪಾಯಿ ಖರ್ಚು ಮಾಡಿ 600-700 ಅಡಿ ಕೊರೆದರೂ ನೀರು ಸಿಗಲಿಲ್ಲ. ಒಂದಲ್ಲ ಎರಡಲ್ಲ ಕೊರೆದ ಎಲ್ಲ ಕೊಳವೆ ಬಾವಿಗಳಲ್ಲಿ ಜಿನುಗಿತು ಯಥೇಚ್ಛ ನೀರು. ದಕ್ಷಿಣ ಕನ್ನಡ ಜಿಲ್ಲೆಯ ಕಿನ್ನಿಗೋಳಿ ಸಮೀಪದ ಕಲ್ಲಮುಣ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿಡ್ಡೋಡಿಯ ಗುಂಡೇಲಿ ಎಂಬ ಗ್ರಾಮದ ವಿಕ್ಟರ್ ಡಿ ಸಿಲ್ವಾ ಎಂಬ ಕೃಷಿಕ ತಮ್ಮ 7 ಎಕರೆ ಭೂಮಿಯಲ್ಲಿ ಅಡಿಕೆ, ತೆಂಗು ಹಾಗೂ ಭತ್ತದ ಕೃಷಿ ಮಾಡುತ್ತಿದ್ದರು. ಆದರೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಟ್ಟಿದ ಬರದಿಂದ ಇವರಿಗೆ ನೀರಿನ ಅಭಾವ ತೋರಿತ್ತು. ಅದಕ್ಕಾಗಿ ತಮ್ಮ ಜಮೀನಿನಲ್ಲಿ ಕೊಳವೆ ಬಾವಿ ತೋಡಿದ್ರು. ಆದರೆ ನೀರು ಸಿಗಲೇ ಇಲ್ಲ. ಒಂದರ ಮೇಲೆ ಒಂದರಂತೆ 600-700 ಅಡಿಯಂತೆ 4 ಕೊಳವೆ ಬಾವಿಗಳನ್ನು ತೋಡಿದರೂ ನೀರು ಸಿಗಲಿಲ್ಲ. ಇದಕ್ಕಾಗಿ ಖರ್ಚು ಮಾಡಿದ್ದು ಸುಮಾರು 4-5 ಲಕ್ಷ ರೂಪಾಯಿ. ಇಷ್ಟಾದರೂ ವಿಕ್ಟರ್ ಡಿಸಿಲ್ವಾ ಅವರಲ್ಲಿ ಭರವಸೆ ಕುಂದಿರಲಿಲ್ಲ. ಆಗ ನೆರವಿಗೆ ಬಂದದ್ದೇ ಕೊಳವೆ ಬಾವಿ ಕೊರೆಯುವ ಸಂಸ್ಥೆಯ ಮಾಲೀಕ ಪ್ರಕಾಶ್. ಅವರು ಬೆಳ್ತಂಗಡಿಯ ಜ್ಯೋತಿಷಿ ಜಗದೀಶ್ ಶಾಂತಿಯವರನ್ನು ಭೇಟಿಯಾಗಿ ಸಲಹೆ ಪಡೆಯುವಂತೆ ತಿಳಿಸಿದರು. ಇವರ ಸಲಹೆಯಂತೆ ಕ್ರಿಶ್ಚಿಯನ್ ಕುಟುಂಬ ದೈವದೇವರ ಪೂಜಾಫಲ ಕ್ರಿಶ್ಚಿಯನ್ ಆದರೂ ನೀರಿಗಾಗಿ ನಾಗ ದೈವಗಳನ್ನು ನಂಬಿ ಪೂಜೆ ಸಲ್ಲಿಸಿದರು. ಈ ಬಗ್ಗೆ ವಿಕ್ಟರ್ ಡಿಸಿಲ್ವಾ ಅವರು ಮಾತನಾಡಿ, ಜಗದೀಶ್ ಶಾಂತಿಯವರು ನನ್ನ ತೋಟಕ್ಕೆ ಬಂದ ತಕ್ಷಣ ಹೇಳಿದ್ದು, ನಿಮ್ಮ ಜಮೀನಿನಲ್ಲಿ ನಾಗದೋಷವಿದೆ, ದೈವಗಳ ಸವಾರಿ ಇದೆ, ಅವುಗಳಿಗೆ ಪರಿಹಾರವಾಗದೆ ನಿಮಗೆ ನೀರು ಸಿಗುವುದಿಲ್ಲ, ಹಿಂದೆ ನಿಮ್ಮ ತಂದೆಯವರಿಂದ ನಾಗಸಂತತಿಗಳ ನಾಶವಾಗಿದೆ, ಅದಲ್ಲದೆ ಹಿಂದೆ ಈ ಜಮೀನಿನಲ್ಲಿದ್ದವರು ನಂಬುತ್ತಿದ್ದ ದೈವಗಳನ್ನು ಅವರು ತೆಗೆದುಕೊಂಡು ಹೋಗಿದ್ದರು, ದೈವಗಳು ಮಾತ್ರ ಈ ಸ್ಥಳವನ್ನು ತೊರೆದಿಲ್ಲ, ಇದರಿಂದಲೇ ನೀವು ಎಷ್ಟೇ ಕೊಳವೆ ಬಾವಿ ಕೊರೆದಾಗಲೂ ನೀರು ದೊರಕುತ್ತಿಲ್ಲ, ಆದುದರಿಂದ ಈಗಿಂದಿಗಲೇ ದೋಷ ಪರಿಹಾರಕ್ಕೆ ಹರಕೆ ಕಟ್ಟಿಕೊಳ್ಳಿ, ನೀರು ತನ್ನಿಂದ ತಾನಾಗಿಯೇ ದೊರೆಯುತ್ತದೆ ಎಂದರು. ನಾನು ಜಾತಿಯಲ್ಲಿ ಕ್ರಿಶ್ಚಿಯನ್, ಆದರೆ ನೀರು ದೊರೆಯುತ್ತದೆ ಎಂದಾದರೆ ನನಗೆ ನಾಗ ದೈವಗಳನ್ನು ನಂಬುವುದರಲ್ಲಿ ತಪ್ಪಿಲ್ಲ ಎಂದು ಜಗದೀಶ್ ಶಾಂತಿಯವರು ಹೇಳಿದ ಮಾತಿನಂತೆ ನಾಗನಿಗೆ ಆಶ್ಲೇಷ ಪೂಜೆ, ಜುಮಾದಿ ದೈವಕ್ಕೆ ಸಿಯಾಳ, ಕೊಡಿಮಣಿತಾಯ ದೈವಕ್ಕೆ ಹಾಲು ನೀಡಿ ಬೆಳ್ಳಿಯ ಲೋಟದಲ್ಲಿ ಹರಿಕೆ ಹಾಲನ್ನು ಸಂದಾಯ ಮಾಡಿದ್ದೇನೆ. ಅಲ್ಲದೆ ಧರ್ಮಸ್ಥಳ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋಗಿ ದೋಷ ಪರಿಹಾರಕ್ಕಾಗಿ ಪೂಜೆ, ಕಾರ್ಕಳ, ಮಂಗಳೂರು ಹಾಗೂ ನನ್ನ ಗ್ರಾಮದ ಚರ್ಚಿನಲ್ಲಿಯೂ ಪ್ರಾರ್ಥನೆ ಮಾಡಲು ಹೇಳಿದರು. ಇದೆಲ್ಲವನ್ನು ಮಾಡುತ್ತೇನೆಂದು ಸಂಕಲ್ಪ ಮಾಡಿಕೊಂಡೆ. ಅದೇ ಕ್ಷಣದಲ್ಲಿ ನನ್ನ ಜಮೀನಿನಲ್ಲಿ ಒಂದು ಕಡೆ ಸ್ಥಳ ತೋರಿಸಿ ಇಲ್ಲಿ ಬಾವಿ ಕೊರೆಯಿರಿ ಎಂದರು. 600 ಅಡಿ ಕೊರೆಯುವಾಗ ಬೇಕಾದಷ್ಟು ನೀರು ದೊರೆಯುತ್ತದೆ. ಅಲ್ಲದೆ ಹಿಂದೆ ಕೊರೆದ ಕೊಳವೆ ಬಾವಿಗಳಲ್ಲಿಯೂ ಕೂಡ ಈಗ ನೀರು ಉಕ್ಕಿದೆ, ಬೇಕಾದರೆ ಪರೀಕ್ಷೆ ಮಾಡಿ ಎಂದರು. ಪವಾಡವೆಂಬಂತೆ ಎಲ್ಲ ಕೊಳವೆ ಬಾವಿಗಳಲ್ಲಿಯೂ ಬೇಕಾದಷ್ಟು ನೀರು ಕಂಡು ಬಂತು. ಇದೆಲ್ಲವೂ ದೈವ ಹಾಗೂ ನಾಗನ ಪವಾಡ ಎಂದರೆ ತಪ್ಪಲ್ಲ ಎನ್ನುತ್ತಾರೆ ವಿಕ್ಟರ್ ಡಿಸಿಲ್ವಾ. ನನ್ನ ಜಾಗದಲ್ಲಿ ನೀರು ಇರಲಿಲ್ಲ. ನನಗೆ ನೀರಿಲ್ಲದೆ ಇದ್ದರೆ ನಾನು ಒಂದು ಗೌರ್ಮೆಂಟ್ ಜುವೆಲ್ಸದವರು ಬಂದು ನನಗೆ ನೀರು ಹೇಳಿದವರು. ಹೇಳುವಾಗ ಒಂದು 3 ಪಾಯಿಂಟ್ ಹೇಳಿದವರು. 3 ಪಾಯಿಂಟ್ ಹೇಳಿದ ಮೇಲೆ ಮರುದಿವಸ ಬೋರ್ಗಾಡಿ ಬಂತು. 1 ಪಾಯಿಂಟ್ ಬೆಳಿಗ್ಗೆ 7 ಗಂಟೆಗೆ ತೆಗೆದೆ, ಅದು 550 ಫೀಟ್ ತೆಗೆದೆ. ಡ್ರೈ ಏನು ನೀರು ಇರಲಿಲ್ಲ. ಪುನಃ ಅದೇ ದಿವಸ ಇನ್ನೊಂದು ತೆಗೆದೆ, ಅದು ಸಹ ಡ್ರೈ. 550 ತೆಗೆದೆ, ಅದು ಸಹ ಡ್ರೈ, ಅದರಲ್ಲಿ ಸಹ ಇರಲಿಲ್ಲ. ಮತ್ತು ನನಗೆ ನೀರು ಇಲ್ಲ, ಎಂತ ಮಾಡೋದು? ಬೋರ್ ದಾನಿ ಹತ್ರ ಇನ್ನೊಂದು ಹಾಕುವಂತ ಅವರಿಗೆ ಫೋನ್ ಮಾಡುವಾಗ ಅವ್ರು ಹೇಳಿದರು, ನಿಮಗೆ ಬೋರೆ ಹಾಕಲಿಕ್ಕೆ ಆಗೋದಿಲ್ಲ, ಇವತ್ತು ಕೊಡೋದಿಲ್ಲ, ನಮಗೆ ಬಚ್ಚಬೇಕು ಹೋಗ್ಲಿಕ್ಕೆ ಉಂಟು ಅಂತ ಅವರು ಹೋದರು. ಅದಮೇಲೆ ರಾತ್ರಿಯಲ್ಲಿ ನನಗೆ ಫೋನ್ ಮಾಡಿದರು, ಒಂದು 10 ಗಂಟೆಗೆ, ನಾಳೆ ಒಬ್ಬರು ನೀರನ್ನು ನೋಡಲಿಕ್ಕೆ ಬರ್ತಾರೆ ನಿಮ್ಮ ಜಾಗಕ್ಕೆ, ನಿಮ್ಮ ಜಾಗವನ್ನು ತೋರಿಸಿ ಅಂತ. ಹಾಗೆ 12 ಗಂಟೆಗೆ ಒಬ್ಬರು ಬಂದರು ಬೈಕ್ನಲ್ಲಿ, ಬಂದು ನನ್ನ ಅಂಗಳದಲ್ಲಿ ನಿಂತುಕೊಂಡು ಹೇಳಿದವರು,
ಯಾರಿಗೆ ಬೋರ್ವೆಲ್ ಪಾಯಿಂಟ್ ಅಂತ ನನಗೆ ಅಂತ ಹೇಳಿದೆ. ಹೇಳುವಾಗ ಅವರು ಹೇಳಿದರು, ನಿಮ್ಮ ತಲೆಯಲ್ಲಿ ತುಂಬ ಸೀಕುಂಟಲ್ಲ, ಹೇಗೆ ನೀರು ನಿಮಗೆ ನೀರು ಹೇಳೋದು, ನೀರು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಏನು ಹೇಳಿ ಅಂತ. ಅವ್ರು ಹೇಳಿದ್ರು, ನಿಮ್ಮ ಜಾಗದಲ್ಲಿ ಒಂದು ದೈವ ಉಂಟು, ಮತ್ತು ನಿಮ್ಮ ತಂದೆಯವರು ಹಾವನ್ನು ಹಿಡ್ಕೊಂಡು ಎಷ್ಟು ಕೊಲ್ಲಿದ್ದಾರೆ, ಅದೊಂದು ನಾಗದೋಷ ಉಂಟು, ಅದಕ್ಕೆ ಏನಾದರೂ ನೀವು ಹರಕೆಯನ್ನು ಸಂಧಿಸಿದರೆ, ನಾನು ಹೇಳಿದ ಹಾಗೆ ಕೇಳಿದರೆ ನಿಮಗೆ ನೀರು ತೋರಿಸಿದ್ದೇನೆ ಅಂತ ಹೇಳಿದರು. ಆಯ್ತು ಅಂತ ಹೇಳಿದೆ. ನನಗೆ ನೀರೇ ಇರಲಿಲ್ಲ. ಮತ್ತು ಅವರು ಹೋಗುವ ಕೆಳಗಡೆ ಹೋಗುವ ಬಂದರು. ಸೀದಾ ನಿಂತುಕೊಂಡು ಒಂದು ತೆಂಗಿನ ಮರದ ಬುಡದಲ್ಲಿ ನೀರು ಇಳಿದರು. ಇದರಲ್ಲಿ 350 ಫೀಟ್ನಲ್ಲಿ ಒಳ್ಳೆಯ ನೀರು ಸಿಗ್ತದೆ ಅಂತ. ಆಯ್ತು ಅಂತ ಹೇಳಿದೆ. ಹೇಳಿದ ಮೇಲೆ ಮರದಿವಸ ನಾನು ಬೋರ್ ಗಾಡಿ ಬಂತು ಹಾಕಿದೆ. ಹಾಕುವಾಗ 15 ಫೀಟ್ನಲ್ಲಿ ಮಣ್ಣಿನಲ್ಲಿ ನೀರು ಸಿಕ್ಕಿತ್ತು ನನಗೆ. ಅದರ ನಂತರ 90 ಫೀಟ್ನಲ್ಲಿ ಪಾದೆಯಲ್ಲಿ ನೀರು ಸಿಕ್ಕಿತ್ತು. 350 ಒಳ್ಳೆಯ ನೀರು ಸಿಕ್ಕಿತ್ತು. ಮಂಗಳೂರು ಹಾಗೂ ಗ್ರಾಮದ ಚರ್ಚುಗಳಲ್ಲೂ ಹರಕೆ ತೀರಿಸಿದ್ದೇನೆ. ಈಗ ನಮ್ಮ ಒಂದು ಕೊಳವೆ ಬಾವಿಯ ನೀರನ್ನು ಪಕ್ಕದ ಜಮೀನೊಂದಕ್ಕೆ ನೀಡಿದ್ದೇನೆ. ಅವರಲ್ಲಿಯೂ ಕೊಳವೆ ಬಾವಿಯಲ್ಲಿ ನೀರಿಲ್ಲದೆ ಕೃಷಿಗೆ ತೊಂದರೆಯಾಗುತ್ತಿತ್ತು. ಅವರ ಕೃಷಿಯೂ ಈಗ ಸುಧಾರಿಸಿದೆ ಎನ್ನುತ್ತಾರೆ ಡಿಸಿಲ್ವಾ. ನೀರು ಸಿಕ್ಕುವಾಗ ಮತ್ತೆ ಭಟ್ರಿಗೆ ಫೋನ್ ಮಾಡುವಾಗ ಭಟ್ರು ಹೇಳಿದವರು, 600 ಫೀಟ್ಗೆ ಇನ್ನೊಂದು ಪಾಯಿಂಟ್ ಉಂಟು, ಅಡಿಯಲ್ಲಿ ಒಳ್ಳೆ ನೀರು ಸಿಗ್ತದೆ ಅಂತ. ಹಾಕುವಾಗ ಭಟ್ರು ಬಂದರು 600 ಫೀಟ್ ತೆಗೆದು ನಿಲ್ಲಿಸಿದ್ದೇನೆ. ನಿಲ್ಲಿಸಿ ಅದರ ನಂತರ ಅಲ್ಲಿ ನಮ್ಮದು ದೋಸ್ತಿದ್ದಾರೆ, ಅವರಿಗೆ ಹೇಳಿ ಅದು ಡ್ರೈ ಆದ ಬೋರಿನಲ್ಲಿ ಬಾಯಿ ತೆಗೀರಿ ಅಂತ. ಅದರಲ್ಲಿ ಹೋಗಿ ಬಾಯಿ ತೆಗೆಯುವಾಗ ಅದರಲ್ಲಿ ನೀರುಂಟು, ಮತ್ತು ಇನ್ನೊಂದದ್ದು ಬಾಯಿ ತೆಗೆಯುವಾಗ ಅದರಲ್ಲಿ ಸಹ ಉಂಟು. ಹಾಗೆ ಡ್ರೈ ಆದ 3 ಬೋರ್ವೆಲ್ನಲ್ಲಿ ನನ್ನ ನೀರುಂಟು, ಇದು ಒಂದು 4 ಬೋರ್ವೆಲ್ನಲ್ಲಿ ಈಗ ನೀರುಂಟು. ಮತ್ತು ಒಂದು 700 ಫೀಟ್ ತೆಗೆದರಲ್ಲಿ ನನ್ನ ಬದಿಯ ಮನೆಯ ಒಬ್ಬ ಪೂಜಾರಿ, ದಾಮ ಪೂಜಾರಿ ಅಂತ ಅವ ಕೇಳಿದ. ಕೇಳಿದಕ್ಕೆ ಅವರಿಗೆ ಕೊಟ್ಟಿದ್ದೇನೆ ನಾನು. ಅವರು ಪಂಪ್ ಹಾಕಿ 24 ಗಂಟೆ ನೀರು ಕೊಂಡೋಗ್ತಾರೆ. ನನಗೆ ಈ ಬೋರ್ವೆಲ್ನಲ್ಲಿ ನನ್ನ 24 ಗಂಟೆ ಪಂಪ್ ರನ್ ಆದರೆ ಏನು ಕಮ್ಮಿ ಆಗೋದಿಲ್ಲ. ಮತ್ತು ಒಂದು 2-3 ಮನೆಗೆ ಕುಡಿಲಿಕ್ಕೆಲ್ಲ ಕೊಂಡೋಗ್ತಾರೆ, ಪೈಪ್ ಹಾಕಿ ಕೊಡ್ತೇನೆ. ಮತ್ತು ಅದು ಹರಕೆ ಎಲ್ಲ ನಾನು ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಎಲ್ಲ ಹರಕೆಯನ್ನು ಸಂಧಿಸಿ ಪೂಜೆಯನ್ನು ಮಾಡಿಸಿದೆ. ಎಲ್ಲ ಈಗ ಒಳ್ಳೆಯದುಂಟು, ನನಗೇನು ತೊಂದರೆ ಇಲ್ಲ, ನೀರು ಬೇಕಾದಷ್ಟುಂಟು.